ನಿಜವಾಗ್ಲೂ ನಾನು ಸದನದಲ್ಲಿ ನನಗೆ ಮಾತಾಡಲಿಕ್ಕೆ ಸಭಾಧ್ಯಕ್ಷರು ಒಂದು ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ನನ್ನ ದೇವದುರ್ಗ ಕ್ಷೇತ್ರದಲ್ಲಿ ನಡೀತಕ್ಕಂಥ ಅಕ್ರಮ ಮದ್ಯ ಮಾರಾಟ, ಮಟಕ ಇಸ್ಪೀಟು, ಅಕ್ರಮ ಮರಳು ಮಾರಾಟ ಮತ್ತು ಇನ್ನಿತರ ಒಂದು ಅಕ್ರಮ ಚಟುವಟಿಕೆಗಳ ಬಗ್ಗೆ ನಾನು ಸದನದಲ್ಲಿ ಮಾತಾಡಿದ್ದೆ. ಅಂಥ ಸಂದರ್ಭದಲ್ಲಿ ಇವತ್ತು ಇದರಿಂದ ದೇವದುರ್ಗ ಭಾಳಷ್ಟು ದೇವದುರ್ಗ ಜನ ಭಾಳ ನೊಂದರ, ನನಗೊಂದು ನ್ಯಾಯ ಕೊಡಬೇಕು, ತಾಲೂಕಿನ ಜನರಿಗೆ ನ್ಯಾಯ ಕೊಡಬೇಕು ಅನ್ನೋಂಥದ್ದು ನಾನು ಸರ್ಕಾರದ ಗಮನಕ್ಕೆ ತಂದಿದ್ದೆ. ಹಂಗಾಗಿ ನಿಜವಾಗ್ಲೂ ಭಾಳ ನನಗೆ ಹೆಮ್ಮೆ ಅನ್ನಿಸ್ತದೆ. ಇವತ್ತು ಇದು ನಮ್ಮ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ನನ್ನ ಕರೆದು ನಿನ್ನ ಸಮಸ್ಯೆಗಳೇನು, ನಾನು ನಿನ್ನೆ ಸದನದಲ್ಲಿ ಇರಲಿಲ್ಲ, ಆದರೆ ನನಗೆ ಇವತ್ತು ಮೀಡಿಯಾದ ಮುಖಾಂತರ ಎಲ್ಲ ಗಮನಕ್ಕೆ ಬಂದದ. ಆದರೆ ಒಬ್ಬ ಯಾವುದೇ ಪಕ್ಷ ಇರ್ಬೋದು, ಆದರೆ ನಾವು ಒಂದು ಅಭಿವೃದ್ಧಿಗೋಸ್ಕರ ನೀನು ಮಾತು ಧ್ವನಿ ಎತ್ತಿದಂಥ ಒಂದು ಇದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ನಿಮಗೆ ಏನೇ ಸಮಸ್ಯೆ ಇದ್ದರೂ ನಾವು ನಿಮಗೆ ಭದ್ರತೆ ಕೊಡ್ತೀವಿ. ಅಲ್ಲಿ ನಡೀತಕ್ಕಂಥ ಅನ್ಯಾಯ ಏನು ಅಕ್ರಮಗಳು, ಏನು ಅಕ್ರಮ ಚಟುವಟಿಕೆಗಳಂತೇನು ಕರಿತೀವಿ, ಮಟಕ ಇಸ್ಪೀಟು, ಡ್ರಿಂಕ್ಸು, ಮದ್ಯ ಮಾರಾಟ ಇವೆಲ್ಲ ಮರಳಿಂದಂದೆ ಇವಕ್ಕೆಲ್ಲ ನಾವು ಕಡಿವಾಣ ಆಗ್ತೀವಿ ಅಂತೇಳಿ ಭರವಸೆ ಕೊಟ್ಟದ್ದು ನಿಜವಾಗ್ಲೂ ನನಗೆ ಭಾಳ ಸಂತೋಷ ಆಗ್ತದೆ. ಈ ಒಂದು ವಿಚಾರದಲ್ಲಿ ನಾನು ಇಲ್ಲ, ನಿಜವಾಗ್ಲೂ ಪೊಲೀಸ್ ಇಲಾಖೆ ಬಗ್ಗೆ ಕೂಡ ನಾನು ಮಾತಾಡಿದ್ದೆ. ಯಾಕಂದರೆ ವಿನಾಕಾರಣ ಯಾವುದೇ ನಾನು ಪೊಲೀಸ್ ಇಲಾಖೆ ಬಗ್ಗೆ ನಾನು ಮಾತಾಡೋದಿಲ್ಲ. ಯಾಕಂದರೆ ಪೊಲೀಸ್ ಇಲಾಖೆ ಬಗ್ಗೆ ನನಗೆ ಭಾಳ ಅತ್ಯಂತ ಗೌರವವಿರೋದ್ರಿಂದ ಅಲ್ಲಿ ನನ್ನ ದೇವದುರ್ಗದಲ್ಲಿ 3 ಸ್ಟೇಷನಿಗೆ ಬರ್ತಕ್ಕಂಥ ಅಧಿಕಾರಿಗಳ ವರ್ತನೆ ಸಾಕಷ್ಟು ನಾನು ಹೊಂದಿದ್ದೆ. ಆದರೆ ಜನರು ಕೂಡ ಮೂಕ ಪ್ರೇಕ್ಷಕರಾಗಿ ನಮಗೇನು ಮಾಡೋಕ್ಕಾಗ್ತಾ ಇಲ್ಲಲ್ಲ ಅನ್ನೋಂಥದ್ದು. ಯಾಕಂದರೆ ಸತತವಾಗಿ ಅಲ್ಲಿ ಒಬ್ಬ BJP ಶಾಸಕರಾದಂಥ ಸನ್ಮಾನ್ಯ ಶಿವನಗೌಡ ನಾಯಕರಿಗೆ, ಮಾಜಿ ಶಾಸಕರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದರು. ಅವರ ಅವಕಾಶದಲ್ಲಿ ಸಂಪೂರ್ಣ ಅಲ್ಲೆಲ್ಲ ಲೂಟಿಯಾಗಿದೆ ನಮ್ಮ ದೇವದುರ್ಗ. ಅವರ ಒಂದು ಅಧ್ಯಕ್ಷತೆಯಲ್ಲಿ ಏನು ನಡೀತಕ್ಕಂಥ ಒಂದು ಪಂಚಾಯತ್ ಇರ್ಬೋದು, ಮತ್ತು ಈಗೇನು ನಾನು ದೇವದುರ್ಗ ಕ್ಷೇತ್ರದಲ್ಲಿ ಅಕ್ರಮ ಒಂದು ಚಟುವಟಿಕೆಗಳು ತಲೆ ಎತ್ತಿರೋದ್ರಿಂದ ಜನ ರೋಷಿ ಒಂದು ಬಡ ಒಂದು ಮಹಿಳೆಗೆ ಒಂದು ಅವಕಾಶ ಕೊಟ್ಟಿದ್ದರು ಶಾಂತಿ ನೆಮ್ಮದಿಯಿಂದ ಇರಬೇಕಂತೇಳಿ. ಅದು ಇವತ್ತು ಸಾಧ್ಯ ಆಗ್ತಾ ಇಲ್ಲ ಅನ್ನೋಂಥದ್ದು ನಾನು ಸರ್ಕಾರ ಗಮನಕ್ಕೆ ತಂದಿದ್ದೆ. ಆದರೆ ಪೊಲೀಸ್ ಅಧಿಕಾರಿಗಳು ತಮ್ಮ ಕೆಲಸ ತಾವು ಮಾಡಿದರೆ ಇಂಥದ್ದೇನು ಬರೋದಿಲ್ಲ. ಯಾಕಂದರೆ ಮಟಕ ಬರೀ ಅಂಥವ್ರನ್ನ ಹಿಡ್ಕೊಂಬಂದು 300 ರೂಪಾಯಿ ದಂಡ ಹಾಕಿ ಮನೆಗೆ ಕಳಿಸಿದ್ರೆ ಇದ್ಯಾವ ಲೆಕ್ಕ? ಹಂಗಾಗಿ ಅವರಿಗೆ ಗಡಿಪಾರು ಮಾಡ್ಬೇಕಂಥವ್ರು ಯಾರಾದರೂ ಸಿಕ್ಕರೆ ಅಂತ ಒಂದು ವಿಚಾರ ಇಟ್ಕೊಂಡು ನಾನು ಸದನದ ಗಮನಕ್ಕೆ ತಂದಿದ್ದೆ. ಇಲ್ಲ, ಅದನ್ನು ನನಗೆ ಭಾಳ ಕಳವಳ ವ್ಯಕ್ತಪಡಿಸಿದ್ದೆ ನಾನು. ಯಾಕಂದರೆ ನಂಚೇರಿಗೆ ಯಾಕೆ ಅನಾಮಯಕ ವ್ಯಕ್ತಿ ಬಂದು ಕೂತರು, ಇದು ಏನಿರ್ಬೋದು ಅನ್ನೋಂಥದ್ದು. ಯಾಕಂದರೆ ನನ್ನ ದೇವದುರ್ಗದ ಭಾಳಷ್ಟು ಮುಗ್ಧ ಜನ ನನಗೆ ಮತ ನೀಡಿ ಒಂದು ಅಭಿಮಾನದಿಂದ ಓಟ್ ಹಾಕಿ ಕಳಿಸ್ಯಾರ. ಆದರೆ ನನಗೆ ಆ ಥರ ಇಲ್ಲಿ ಬೇರೆಯವ್ರ ಚೇರಿಗೆ ಬಂದು ಕುಂತಾರ ಅನ್ನೋದಕ್ಕೆ ಅರ್ಧ ದೇವದುರ್ಗದ ಎಲ್ಲ ನನಗೆ ಓಟ್ ಹಾಕಿದಂಥ ಮುಖಂಡರು ಕಾರ್ಯಕರ್ತರು ಇಲ್ಲಿ ದೇವದುರ್ಗ ಬೆಂಗಳೂರಲ್ಲಿ ಬೀಡ್ಬಿಟ್ರೆ, ಯಾಕಂದರೆ ಏನಾದರೂ ಆಯ್ತಂದ್ರೆ ಹೆಂಗೆ ಅನ್ನೋಂಥದ್ದು ಅನುಮಾನ ಕಳವಳ ವ್ಯಕ್ತಪಡಿಸಿದ್ರಿಂದ ನಾನು ಕೂಡ ಸಭಾಧ್ಯಕ್ಷರ ಗಮನಕ್ಕೆ ತಂದಿದ್ದೆ. ಅವರು ಯಾವುದೇ ತೊಂದರೆ ಆಗೋದಿಲ್ಲ ನಿಮ್ಗೆ, ನಾವು ನಿಮ್ಮ ಜೊತೆಲಿದ್ದೀವಿ, ಆ ಸೀಟ್ ಖಾಲಿ ಇತ್ತು ಹಂಗಾಗಿ ಕೂತಾರಂತೇಳಿ ಅವರು ಸದನದಲ್ಲೇ ಹೇಳಿದರು. ಹಂಗಾಗಿ ನನಗೆ ನಿಜವಾಗ್ಲೂ ಇವತ್ತು ಗೃಹ ಸಚಿವರು ಕರೆದು ಹೇಳಿದ್ದು ನನಗೆ ಭಯ ನಿವಾರಣೆ ಆಗ್ಯದ. ನನ್ನ ದೇವದುರ್ಗ ಕ್ಷೇತ್ರದ ಜನ ಆರಾಮಾಗಿರ್ಬೋದು ಅನ್ನೋಂಥದ್ದು ನನಗೆ ನಂಬಿಕೆ ವಿಶ್ವಾಸ ಬರ್ತಾ ಇದೆ ಸರ್. ಥ್ಯಾಂಕ್ ಯು ಸರ್.